ಹಾಯ್ ಎವ್ರಿಗೂ ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ಸುರಪ್ಸಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೊನೆಯದಾಗಿ ವಿ ಟಿ ಯು ಎಕ್ಸಾಮ್ಸನ್ನು ಆನ್ಲೈನ್ ಮೋಡಲ್ಲಿ ಕಂಡಕ್ಟ್ ಮಾಡ್ತಾ ಇಲ್ಲ, ಆಫ್ಲೈನ್ ಮೋಡಲ್ಲೇ ಕಂಡಕ್ಟ್ ಮಾಡ್ತೀವಿ. ಯಾಕೆ ಅಂತ ವೈಸ್ ಚಾನ್ಸಲರ್ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸುಮಾರು ದಿನಗಳಿಂದ ವಿ ಟಿ ಯು ಕಡೆಯಿಂದ ಅಥವಾ ವಿ ಟಿ ಯು ಸ್ಟೂಡೆಂಟ್ಸು ತುಂಬಾ ಹೋರಾಟವನ್ನು ಮಾಡ್ತಾಯಿದ್ರು, ಪ್ರೊಟೆಸ್ಟ್ ಮಾಡ್ತಾಯಿದ್ರು ವೇರಿಯಸ್ ಕಾಲೇಜಸಲ್ಲಿ. ಸೊ ಅವರು ಏನು ಹೇಳಿದ್ರಂದರೆ, ಬರೀ ಡಿಮ್ಯಾಂಡ್ ಮಾತ್ರ ಆನ್ಲೈನ್ ಎಕ್ಸಾಮ್ಸ್ ನಡೆಸ್ಬೇಕಾಗತ್ತಂತ. ಸೊ ಇಲ್ಲಿ ಅದಕ್ಕೆ ತಕ್ಕ ಉತ್ತರ ಎಂದು ವಿ ಸಿ ಅವರು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಸೊ ಈಗ ಅರ್ಬನ್ ಏರಿಯಾಸಲ್ಲಿ ಇಂಟರ್ನೆಟ್ ಅವೈಲೇಬಿಲಿಟಿ ಇರುತ್ತೆ. ಓಕೆ, ಅಗ್ರಿ ಫಾರ್ ದಟ್ ಸ್ಟೇಟ್ಮೆಂಟ್. ನೆಕ್ಸ್ಟು ಬಂದುಬಿಟ್ಟು ಅರ್ಬನ್ ಏರಿಯಾಸಲ್ಲಿ ಇಂಟರ್ನೆಟ್ ಸ್ಪೀಡ್ ಇರುತ್ತೆ, ಹಾಗೆ ಯಾವುದೇ ರೀತಿಯಾಗಿ ಒಂದು ನೆಟ್ವರ್ಕ್ ಇಶ್ಯೂ ಇರಲ್ಲ, ಅದಕ್ಕೋಸ್ಕರ ನಿಮಗೆ ಅಡ್ವಾಂಟೇಜು. ಈಗ ರೂರಲ್ ಏರಿಯಾಸ್, ಥಿಂಕ್ ಅಬೌಟ್ ದ ರೂರಲ್ ಏರಿಯಾಸ್ ಅಂತ ಹೇಳ್ತಾ ಇದ್ದಾರೆ ಅವ್ರು. ಬಂದುಬಿಟ್ಟು ರೂರಲ್ ಏರಿಯಾಸಲ್ಲಿ ಯಾವುದೇ ರೀತಿಯಾಗಿ ನೆಟ್ವರ್ಕ್ ಕನೆಕ್ಷನ್ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೋಸ್ಕರ 50% ಆಫ್ ಅಟೆಂಡೆನ್ಸ್ ಕಾಲೇಜಲ್ಲಿ ಕೂಡ ಸಿಗ್ತಾ ಇದೆ ಅಂತ. ಮೀನ್ಸ್ ಮ್ಯಾಸಿವ್ ರೆಸ್ಪಾನ್ಸ್ ಬಂದಿದೆ ಕಾಲೇಜಸ್ಗಳಲ್ಲಿ, ಎಲ್ಲ ಕಾಲೇಜಸಲ್ಲಿ 50% ಅಟೆಂಡೆನ್ಸ್ ಇದೆ ಅಂತೆ. ಬಟ್ ಇವ್ರಿಗೆ ಗೊತ್ತಿಲ್ಲ, ತುಂಬ ಕಾಲೇಜಸ್ಸಲ್ಲಿ ಬರೀ ಲ್ಯಾಬ್ ಮಾತ್ರ ಸ್ಟಾರ್ಟ್ ಆಗಿದ್ದಾವೆ, ಯಾವುದೇ ರೀತಿಯಾಗಿ ರೆಗ್ಯುಲರ್ ಕ್ಲಾಸಸ್ ಮಾತ್ರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ತುಂಬ ಕಾಲೇಜಸ್ಸಲ್ಲಿ. ಎಸ್ಪೆಷಲಿ ನಮ್ಮ ಕಾಲೇಜ್ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ನೇಮನ್ನು ಯಾವುದೇ ರೀತಿಗೆ ಹೇಳಲ್ಲ ನಾನು. ಕಾಲೇಜಸ್ಸಲ್ಲಿ ಇನ್ನೂ ರೆಗ್ಯುಲರ್ ಕ್ಲಾಸಸ್ಸೇ ಸ್ಟಾರ್ಟ್ ಆಗಿಲ್ಲ. ಈಗಾಗಲೇ ಇವ್ರು ಬಂದುಬಿಟ್ಟು 50%ಗೆ ಒಂದು ಏನು 50% ಅಟೆಂಡೆನ್ಸ್ ರೆಕಾರ್ಡ್ ಆಗಿದೆ ಅಂತೆ. ಸೊ ಇದು ಗುಣ ಒಂಥರ ತುಂಬ ಕಾಲೇಜಸ್ಸಲ್ಲಿ ಮಾಡಿಲ್ಲ, ಬಟ್ ಇವ್ರು ಹೇಳೋ ಪ್ರಕಾರ 50% ಅಟೆಂಡೆನ್ಸ್ ಸಿಕ್ಕಿದೆ. ಸೊ ಯಾವುದೇ ರೀತಿಯಾಗಿ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕಾಗಲ್ಲ, ದಟ್ ಈಸ್ ನಾಟ್ ಎ ಪ್ರಾಪರ್ ಪ್ರೊಸೀಜರ್ ಅಂತ ಗುಣ ಹೇಳಿದ್ದಾರೆ. ಹಾಗೆ ಟ್ವಿಟ್ರಲ್ಲಿ ಗುಣ ತುಂಬಾ ಟ್ರೆಂಡಿಂಗ್ ಆಗ್ತಾ ಇತ್ತಂತೆ. ಸೊ ವಿ ಟಿ ಯು ಮರ್ಡರ್ ಸ್ಟೂಡೆಂಟ್ಸು, ಇನ್ನೂ ಕೆಲವೊಂದಿಷ್ಟು ಟ್ವಿಟ್ಸ್ಗಳು ತುಂಬಾ ಹ್ಯಾಶ್ಟ್ಯಾಗಲ್ಲಿ ಟ್ರೆಂಡ್ ಆಗ್ತಾ ಇತ್ತಂತೆ. ಸೊ ಅದ್ರ ಬಗ್ಗೆ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ, ದಟ್ ಈಸ್ ನಾಟ್ ಎ ಪ್ರಾಪರ್ ವೇ ಟು ಪ್ರೊಟೆಸ್ಟ್ ಅಂತ ಹೇಳಿದ್ದಾರೆ. ಹಾಗೆ ತುಂಬ ಜನ ಏನು ಹೇಳ್ತಾರೆ ಅಂದರೆ, ವಿ ಸಿ ಅವರು ಎಲ್ಲ ಒಂದು ಯೂನಿವರ್ಸಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ದಾರಂತೆ ಆನ್ಲೈನ್ ಮೋಡಲ್ಲ ಅಥವಾ ಆಫ್ಲೈನ್ ಮೋಡಲ್ಲಿ ಎಕ್ಸಾಮ್ಸ. ಹಾಗೆ ಆನ್ಲೈನ್ ಮೋಡಲ್ಲಿಟ್ಟರೆ ಯಾವ ರೀತಿಯಾಗಿ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಅಂತಲೇ ಹೇಳಿದ್ದಾರೆ. ಸೊ ಇಲ್ಲಿ ಸುಮಾರು ಜನ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದಾರೆ ಅಂತೆ. ಸೊ ಅದು ಯಾವುದೇ ರೀತಿಯಾಗಿ ಎಷ್ಟು ಮಟ್ಟಿಗೆ ಸುಳ್ಳು ನಿಜವಾಗಿ ಗೊತ್ತಿಲ್ಲ, ಬಟ್ ಅವ್ರು ಬಂದುಬಿಟ್ಟು ಆನ್ಲೈನ್ ಮೋಡಲ್ಲಿ ಯಾವುದೇ ರೀತಿಯ ಕ್ಲಾಸಸ್ ಅಟೆಂಡ್ ಮಾಡೋದು ಅಥವಾ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋದು ಆಗಲ್ಲ. ಹಾಗೆ 150 ಈ ಒಂದು ಯೂನಿವರ್ಸಿಟೀಸ್ ಸಂಬಂಧಪಟ್ಟಂತೆ ಎಲ್ಲ ಯೂನಿವರ್ಸಿಟೀಸು ಇದೇ ಥರ ರೆಸ್ಪಾಂಡ್ ಮಾಡಿದೆ ಅಂತೆ ಅವ್ರಿಗೆ. ಹಾಗೆ ಅದಕ್ಕೋಸ್ಕರ ತುಂಬ ಸ್ಟೂಡೆಂಟ್ಸು, ಸುಮಾರು 200 to 150 to 200 ಸ್ಟೂಡೆಂಟ್ಸ್ ಬಂದುಬಿಟ್ಟು ಹೈಕೋರ್ಟ್ಗೆ ಪಿಟಿಷನನ್ನು ಹಾಕಿದ್ದಾರೆ. ಹೈಕೋರ್ಟಲ್ಲಿ ಅವರು ಪಿಟಿಷನ್ ಹಾಕಿದ್ದಾರೆ ಏನಂತ, ಆನ್ಲೈನ್ ಮೋಡಲ್ಲಿ ಕ್ಲಾಸು ಹಾಗೆ ಎಕ್ಸಾಮ್ಸ್ ನಡಿಬೇಕು, ಹಾಗೆ ಆಫ್ಲೈನ್ ಮೋಡಲ್ಲಿ ಎಕ್ಸಾಮ್ಸನ್ನು ವಾಪಸ್ ತೊಗೊಳ್ಳಿ ವಿ ಸಿ ಅವರೇ ಅಂತ ಲೆಟ್ರ್ಗಳನ್ನ ಪಿಟಿಷನಲ್ಲಿ ಮೆನ್ಷನ್ ಮಾಡಿದ್ರಂತೆ. ಅವ್ರು ಹೇಳೋ ಪ್ರಕಾರ ಈ ಒಂದು ಎಕ್ಸಾಮ್ಸು ಆನ್ಲೈನಲ್ಲಿ ನಡಿಬೇಕಂತೆ. ಸ್ಟೂಡೆಂಟ್ಸ್ 150 ಸ್ಟೂಡೆಂಟ್ಸ್ ಹೈಕೋರ್ಟಿಗೆ ಪಿಟಿಷನ್ ಹಾಕಿದಾರಲ್ಲ ಅವರು. ಸೊ ಬಟ್ ಯಾವುದೇ ರೀತಿಯಾಗಿ ಹೈಕೋರ್ಟ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೋದು ಈ ಒಂದು ಹೈಕೋರ್ಟಲ್ಲಿ ಈ ಇಯರಿಂಗ್ ಆಗುತ್ತಾ, ಈ ಒಂದು ಪಿಟಿಷನ್ ಸಂಬಂಧಪಟ್ಟಂತೆ ಇಯರಿಂಗ್ ಆಗುತ್ತಾ ಇಲ್ಲ ಅಂತ ನೋಡಬೇಕಾಗತ್ತೆ. ಒಟ್ಟಾರಾಗಿ ವಿ ಸಿ ಅವರು ಹೇಳೋ ಪ್ರಕಾರ ರೂರಲ್ ಸ್ಟೂಡೆಂಟ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ದಟ್ ಈಸ್ ನಾಟ್ ಎ ಬೆಟರ್ ವೇ ಟು ಏನು ಕಂಡಕ್ಟ್ ಎಕ್ಸಾಮಿನೇಷನ್ಸ್. ಹಾಗೆ ಮಾಲ್ ಪ್ರಾಕ್ಟೀಸ್ ಗುಣ ಆಗುತ್ತಂತೆ, ಕಾಪಿ ಗುಣ ನಡೆಯುತ್ತಂತೆ, ಹಾಗೆ ಸುಮಾರು ಜನ ಆನ್ಸರ್ ಶೀಟ್ಸ್ ಗುಣ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತೆ. ಈ ಒಂದು ಪ್ರಾಬ್ಲಮ್ಸನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಒಟ್ಟಾರಾಗಿ ಎಕ್ಸಾಮ್ಸನ್ನು ಆಫ್ಲೈನ್ ಮೋಡಲ್ಲೇ ಇಡ್ತಾರೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದೇ ಥರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.